ಯಳಬೆಂಚಿಯಲ್ಲಿ ಶಾಖಾ ಮಠ ಹಲವಾರು ಜಾತ್ರೆಗಳಾಗಿವೆ. ಜಾತ್ರೆಯಲ್ಲಿ ತೇರು ಎಳಿತಾರೆ, ಒಬ್ಬೊಬ್ಬರು ತೇರು ಇಲ್ಲಾರ್ದಂಗೆ ಉತ್ಸವನೂ ಮಾಡ್ತಾರೆ. ಅದೇ ರೀತಿಯಾಗಿ ಯಳಬೆಂಚಿ ಗ್ರಾಮದಲ್ಲಿ ಅದ್ದೂರಿಯಲ್ಲಿ ನಡೀತಕ್ಕಂಥ ಯಳಬೆಂಚಿ ಗ್ರಾಮದ ಗುಳ್ಳಂ ಗಾಜಲಿಂಗಪ್ಪ ತಾತನವರ ರಥೋತ್ಸವ ವಿಜೃಂಭಣೆಯಿಂದ ನಡೀತಿದೆ. ಅದೇ ರೀತಿಯಾಗಿ ಇದು 8ನೇ ಮಹಾರಥೋತ್ಸವ, ಈ ಹಿರಿಯಾಗಿ 9ನೇ ಮಹಾರಥೋತ್ಸವ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಲಕ್ಷೋಪ ಜನಗಳು ಬರ್ತಾರೆ. ಈ ಗಾದಿಲಿಂಗಪ್ಪ ತಾತ ಅಂತಿಂತ ಶರಣಲ್ಲ, ಬಹಳ ಸತ್ತುಳ್ಳ ಶರಣ. ಇದು ಆಂಧ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಗುಳ್ಳೆಂಬ ಗ್ರಾಮದಲ್ಲಿ ನೆಲೆಸಿರ್ತಾರೆ. ಅವರು ಮೂಲ ಬಂದು ಗಂಗಾವತಿಯ ಹಳ್ಳಿ ವಸಿಗರೆಂಬ ಗ್ರಾಮದಲ್ಲಿ ನಿವಾಸಿಗಳು.
ಅವರು ಅಪ್ಪ ಅವರಮ್ಮ ಶಾಂತಮ್ಮ ಶಂಕರಮ್ಮ ಎಂಬ ಶಾಂತಮ್ಮ ಶಂಕರಪ್ಪ ಎಂಬ ಗರ್ಭದಲ್ಲಿ ಜನಿಸಿ ಅವರಪ್ಪನಿಗೆ 70 ವರ್ಷ ಅವರಮ್ಮನಿಗೆ 65 ವರ್ಷ ಎಂಬ ಅತಿ ದೊಡ್ಡ ವಯಸ್ಸಿನಲ್ಲಿ ಇವರು ಒಂದು ಕನಸಿನ ರೀತಿಯಲ್ಲಿ ಮಗುವಾಗಿ ಜನಿಸ್ತಾರೆ. ಅದು ಒಂದು ದೊಡ್ಡ ಪವಾಡನೆ. ಅವತ್ತು ಹುಟ್ಟಿರೋದು ದೊಡ್ಡ ಪವಾಡನೆ, ಇವತ್ತು ಮಾಡ್ತಿರೋದೇ ದೊಡ್ಡ ಪವಾಡನೆ ಅಂತೇಳಿ ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ಅದೇ ರೀತಿಯಾಗಿ ನಮ್ಮೆಲ್ಲ ಅಧ್ಯಕ್ಷರಿದ್ದಾರೆ, ಎಲ್ಲ ನಮ್ಮ ಅಧ್ಯಕ್ಷರ ಮೂಲಕನೇ ಹಚ್ಚಿಕೊಡ್ತಾ ಇದೀವಿ. ಮುಳ್ಳು ಹೂವನು ಮಾಡಿ ಅರಳಿಸಿ ಜಡೆ ಮುಡಿಗೆ ಮುಡಿಸಿದ ಭಕ್ತ ಜನರನ್ನು ಪೊರೆವ ಶಿವ ಶಿವ ತಾನಾಗೆ ಮೆರೆವ. ಹೇ ಮುಳ್ಳು ಹೂವನು ಮಾಡಿ ಅರಳಿಸಿ ಜಡೆ ಮುಡಿಗೆ ಮುಡಿಸಿದ ಭಕ್ತ ಜನರನ್ನು ಪೊರೆವ ಶಿವ ಶಿವ ತಾನಾಗೆ ಮೆರೆವ. ಗಾದಿಲಿಂಗನೆ ಎಲ್ಲ ಗಾದಿಲಿಂಗನೆ ಬಲ್ಲ ಗಾದಿಲಿಂಗಗೆ ಸರಿ ಸಮಾನರಿಲ್ಲ. ಹುಲುಮನುಜರೆ ಕೇಳಿರಿ ನೀವೆಲ್ಲ ಹುಲುಮನುಜರೆ ಕೇಳಿರಿ ನೀವು.